ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಅಖಿಲಿ ಕೇಶ್ ಯೂಟ್ಯೂಬ್ ಚಾನಲ್. ಕಿಚ್ಚ ಸುದೀಪ್ ಅವರು ನಡೆಸಿರುವಂಥ ಕೋಟಿಗೊಬ್ಬ 3 ಸಿನಿಮಾದ ಟೀಸರ್ ಇವತ್ತು ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ 12 ಗಂಟೆಗೆ ರಿಲೀಸ್ ಆಯಿತು. ಸೊ ನಾನು ಕೂಡ ಇವಾಗ ಜಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ ಟೀಸರ್, ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸು ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಈ ಒಂದು ಟೀಸರಲ್ಲಿ ತುಂಬ ಸ್ಟೈಲಿಶಾಗಿ ಕಾಣಿಸ್ತಾ ಇದ್ದಾರೆ. ಸೊ ಅವರ ಒಂದು ಹೇರ್ ಸ್ಟೈಲೇ ತುಂಬ ಅಟ್ರ್ಯಾಕ್ಟ್ನ ಮಾಡುವಂಥದ್ದು ನಮ್ಗಳಿಗೆ, ಯಾಕೆಂತಂದರೆ ಅವರ ಹೇರ್ ಸ್ಟೈಲ್ ನಾವು ನೋಡ್ತಾ ಬಂದಿದ್ದೀವಿ ಅವಾಗಿಂದ, ಹಳೆಯ ಸಿನಿಮಾಗಳಿಂದನೂ ನೋಡ್ತಾ ಬಂದಿದ್ದೀವಿ. ಸೊ ಅವರ ಒಂದು ಹೇರ್ ಸ್ಟೈಲ್ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮಗೂ ಆ ಥರ ಹೇರ್ ಸ್ಟೈಲ್ ಇರಬೇಕಲ್ಲ ಅಂತ ಅನಿಸುತ್ತೆ ಒಂದು ಸೈಡ್ ನೋಡೋದಾದರೆ. ಆಮೇಲೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಈ ಒಂದು ಟೀಸರಲ್ಲಿ ತುಂಬ ರಿಚ್ಚಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಖರ್ಚು ಮಾಡಿ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿದ್ದಾರೆ. ಸೊ ಆಮೇಲೆ ಟೀಸರಲ್ಲಿ ರವಿಶಂಕರ್ ಅವರು ಒಂದು ವಾಯ್ಸ್ ಓವರ್ನ ಕೊಡ್ತಾ ಇರ್ತಾರೆ. ಸೊ ಅದು ಕೂಡ ತುಂಬ ವಾಯ್ಸು ಗತ್ತಾಗಿ ಕೇಳಿಸುತ್ತೆ. ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಫೈಟಿಂಗ್ ಸೀನ್ಸ್ಗಳು ತುಂಬ ಇದೆ ನನ್ನ ಅನಿಸಿಕೆ. ಆ ಒಂದು ಟೀಸರ್ನ ನೋಡಿದ್ಮೇಲೆ ಜಾಸ್ತಿ ಫೈಟಿಂಗ್ ಸೀನ್ಸ್ಗಳಿದೆ ಅಂತ ಅಂದ್ಕೊಳ್ತೀನಿ. ಒಂಥರ ಕಿಕ್ ಇರುತ್ತೆ ಫೈಟಿಂಗ್ ಸೀನ್ಸ್ನ ನೋಡಬೇಕಾದ್ರೆ. ತುಂಬ ಒಳ್ಳೊಳ್ಳೆ ಫೈಟ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಏನಂತಂದರೆ ಆ ಟೀಸರ್ ಓಪನ್ ಆಗಬೇಕಾದ್ರೇ ಒಂದಷ್ಟು ವೀಡಿಯೋಗಳು ಸರ್ ಅಂತ ಹಿಂಗೆ ಕ್ಲಿಪ್ಗಳು ಬಂದು ಹೊಂಟೋಗ್ತವೆ. ಆ ಎಡಿಟ್ ಅಂತೂ ಸೂಪರ್ ಆಗಿದೆ. ಒಂದು ಜಸ್ಟ್ ಒಂದು 2-3 ಸೆಕೆಂಡ್ ಇದೆ ಆ ಒಂದು ತುಣುಕು. ಆ ಒಂದು ತುಣುಕಲ್ಲಿ ಎಷ್ಟು ಚೆನ್ನಾಗಿ ಒಂದು ಆ ಒಂದು ಏನು ಫಾರ್ಮ್ನ ಮಾಡಿದ್ದಾರೆ ಒಂದು ವೀಡಿಯೋನ ಅಂತಂದರೆ ಸಖತ್ತಾಗಿ ಮಾಡಿದ್ದಾರೆ ಆ ಒಂದು ಟೀಸರ್ನ. ನನಗೆ ತುಂಬ ಖುಷಿ ಕೊಡ್ತು, ತುಂಬ ರಗಡಾಗಿದೆ ಓಕೆನಾ ಟೀಸರ್. ಒಂಥರ ಡಿಫ್ರೆಂಟ್ ಆದಂಥ ಒಂದು ಫೀಲ್ ಕೊಡುತ್ತೆ. ಒಂಥರ ಗೂಸ್ ಪಂಪ್ಸ್ ಅಂತೂ ಪಕ್ಕ ಮಿಸ್ ಇಲ್ಲ ಈ ಒಂದು ಟೀಸರಲ್ಲಿ. ಗೂಸ್ ಪಂಪ್ಸ್ ಅಂತೂ ಪಕ್ಕ ನಿಮ್ಗೆ ಒಂದಲ್ಲ ಒಂದು ಮೂಲೆಯಲ್ಲಿ ಸಿಕ್ಕೇ ಸಿಗುತ್ತೆ. ಅದಂತೂ ನನ್ನ ಅನಿಸಿಕೆ. ಇದರ ಜೊತೆಗೆ ಕೋಟಿಗೊಬ್ಬ 3 ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಟೀಸರಲ್ಲಿ. ಅರ್ಜುನ್ ಜನ್ಯ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ. ಕೋಟಿಗೊಬ್ಬ ಅಂದರೆ ಲಾಸ್ಟ್ ಕೋಟಿಗೊಬ್ಬ ಬಂತಲ್ಲ, ಆ ಒಂದು ಕೋಟಿಗೊಬ್ಬ ಟ್ಯೂನಲ್ಲೇ ಒಂಥರ ಡಿಫ್ರೆಂಟಾಗಿ ಒಂದು ಮಿಕ್ಸ್ನ ಮಾಡಿ ಒಂದು ವಾಯ್ಸ್ನ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ, ತುಂಬ ಕಿಕ್ಕಾಗಿದೆ. ಥಿಯೇಟ್ರಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಒಟ್ಟಲ್ಲಿ ಕಿಚ್ಚ ಸುದೀಪ್ ಫ್ಯಾನ್ಸ್ಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಟೀಸರ್ ರಿಲೀಸ್ ಆಗಿದ್ದು, ಅದರ ಜೊತೆಗೆ ದಾದಾ ಸಾಹೇಬ್ ಫಲ್ಕೆ ಅವಾರ್ಡು ಕೂಡ ಸಿಕ್ತು. ಇದೊಂದು ಒಳ್ಳೆಯ ಹೆಮ್ಮೆ ವಿಷಯ ನಮ್ಗಳಿಗೂ ಕೂಡ. ನಾವು ಹೇಳೋದಿಷ್ಟೇ, ಎಲ್ಲ ಹೀರೋಗೂ ಸಪೋರ್ಟ್ ಮಾಡಿ. ನಮ್ಮ ಹೀರೋ ಅಂತಲ್ಲ, ಈಗ ನಾವು ಒಂದು ಹೀರೋ ಫ್ಯಾನ್ ಆಗಿರ್ತೀವಿ, ಅವ್ರ ಹೀರೋಗೂ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಬೇರೆ ಹೀರೋಗಳಿಗೂ ನಾವು ಸಪೋರ್ಟ್ ಮಾಡ್ತಾ ಬಂದರೆ ನಮ್ಮ ಕನ್ನಡ ಸಿನಿಮಾ ಲೆವೆಲ್ಗಳು ತುಂಬ ಎತ್ತರಕ್ಕೆ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಇದಿಷ್ಟು ನನ್ನ ರಿವ್ಯೂ ಕೋಟಿಗೊಬ್ಬ 3 ಸಿನಿಮಾ ಟೀಸರ್ಗೆ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ಟೀಸರ್ನ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದು ಸಲ ಟೀಸರ್ನ ನೋಡಿ. ಇದ್ರ ಜೊತೆಗೆ ನಂದು ಸೆಕೆಂಡ್ ಚಾನಲ್ ಇದೆ, ಲಕ್ಕಿಲಿ ಕೇಶ್ ವ್ಲಾಗ್ಸ್ ಅಂತ. ಆ ಒಂದು ಚಾನಲ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಒಂದು ಚಾನಲಲ್ಲಿ ಒಂದಷ್ಟು ಮೋಟಿವೇಷನಲ್ ವೀಡಿಯೋ ಮತ್ತು ಕವರ್ ಸಾಂಗ್ಸ್ ಎಲ್ಲನೂ ಕೂಡ ಮಾಡ್ತಾ ಇರ್ತೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.